ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕವಿ ಮಹಿ. ಕವಿ ಮಹಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು 8 ತಿಂಗಳ ಮೇಲ್ಪಟ್ಟಂತಹ ಶಿಶುಗಳಿಗೆ ಕ್ಯಾರೆಟ್ ಹಾಗೂ ಆಲೂಗಡ್ಡೆನ ಯೂಸ್ ಮಾಡಿ ಸೂಪ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು 1 ಸ್ಪೂನ್ ತುಪ್ಪ ಹಾಕೋತಿದ್ದೀನಿ. ನಾವು ಬೇಕಿದ್ರೆ ಬೆಣ್ಣೆ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ತುಪ್ಪ ಕರಗಲಿ. ಇವಾಗ ನಾವು ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಹಾಗೆ ಬೆಳ್ಳುಳ್ಳಿ ಹಾಕೋಣ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಪೀಸ್ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು 30 ಸೆಕೆಂಡ್ಸ್ ಆಗಲಿ ಇದು. ಬೆಳ್ಳುಳ್ಳಿ ಚೆನ್ನಾಗಿ ಘಮ ಬರುತ್ತೆ ನೋಡಿ, ಫ್ರೈ ಆಗಿದೆ ಇದು. ಇವಾಗ ನಾವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಹಾಕೊಳ್ಳೋಣ. ಇದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಕ್ಯಾರೆಟ್ ಹಾಕೊಳ್ಳೋಣ. ಹಾಗೆ ಪೊಟಾಟೊ ಹಾಕೊಳ್ಳೋಣ. ಇದನ್ನು ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಬೇಕಿದ್ರೆ ಪ್ರೆಷರ್ ಕುಕ್ಕರಲ್ಲೂ ಬೇಯಿಸ್ಕೋಬೋದು. ನಾನು ಪ್ಯಾನಲ್ಲಿ ಮಾಡ್ತಿರೋದ್ರಿಂದ ಒಂದು 10 ರಿಂದ 12 ನಿಮಿಷ ಇದು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನಾವು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಹಾಗೆ ಪೆಪ್ಪರ್ ಪೌಡರ್ ಹಾಕೊಳ್ಳೋಣ. ನೋಡಿ ಇವಾಗ ಇದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ನಾವಿವಾಗ ಇದಕ್ಕೆ ಒಂದು ಲೋಟ ನೀರು ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಇದನ್ನು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಇದು ಶಿಶುಗಳಿಗೆ ಒಂದು ಒಳ್ಳೆಯ ಆಹಾರ. ಇದನ್ನು ಆದಷ್ಟು ಗಟ್ಟಿಯಾಗಿ ಕೊಡಿ, ತೆಳ್ಳಿಗೆ ಮಾಡಿಕೊಡಬೇಡಿ. ನೋಡಿ ನೀವು ನೋಡ್ತಿರ್ಬೋದು, ಕೈಯಲ್ಲಿ ಮುಟ್ಟಿದ್ರೆ ಮ್ಯಾಶ್ ಆಗ್ತಿದೆ. ಇಷ್ಟು ಬೆಂದ್ರೆ ಸಾಕು, ಇದು ಸ್ವಲ್ಪ ತಣ್ಣಗಾಗಲಿ. ಇವಾಗ ಆಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಣ. ಯಾವ ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅಂತ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಈ ರೂಪದಲ್ಲಿ ತರಕಾರಿ ಸೇರುತ್ತೆ ಅವರಿಗೆ. ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಆಲೂಗಡ್ಡೆ ಆಗಿರೋದ್ರಿಂದ ಕ್ರೀಮಿ ಕ್ರೀಮಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಹಾಗಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ಇರೋ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಒಳ್ಳೆಯದು. ಹುಷಾರು ತಪ್ಪಿದಾಗ ಬಾಯಿ ಕೆಟ್ಟುಡುತ್ತೆ, ಏನೂ ತಿನ್ನಲ್ಲ ಮಕ್ಕಳು. ಆವಾಗ ಇದನ್ನು ಮಾಡಿ ತಿನ್ನಿಸಿದ್ರೆ ನಮಗೂ ಸಮಾಧಾನ, ಅವ್ರ ಹೊಟ್ಟೆನೂ ತುಂಬುತ್ತೆ. ಓಕೆ ವೀಕ್ಷಕರೇ, ಕ್ಯಾರೆಟ್ ಹಾಗೂ ಆಲೂಗಡ್ಡೆ ಸೂಪ್ ರೆಡಿ ಆಯಿತು. ಇದನ್ನು ಶಿಶುಗಳಿಗೆ ಅಷ್ಟೇ ಅಲ್ಲ, ದೊಡ್ಡ ಮಕ್ಕಳಿಗೆ ಕೂಡ ಕೊಡ್ಬೋದು. ಹಾಗೆ ನಮಗೆ ಹುಷಾರು ತಪ್ಪಿ ಬಾಯಿ ಕೆಟ್ಟಾಗ ನಾವು ಕೂಡ ಮಾಡಿಕೊಂಡು ಇದನ್ನು ಕುಡಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಬೇರೆಯವರಿಗೆ ಯೂಸ್ಫುಲ್ ಆಗೋ ಥರ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂಥವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.